ಗೊತ್ತು ನಮ್ಮ ಹರಿಹರದಲ್ಲಿ ಸೇರ್ಪಡೆ ಆಗಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮತ್ತೊಂದು ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟಾಗಿ ಎಲ್ಲ ಸಮಾಜದವರು ನಮ್ಮವರೇ, ಇಲ್ಲಿ ನಾವು ಭಾರತೀಯರನ್ನ ಮರೆದೇನೆ, ಎಲ್ಲರೂ ಜೊತೆಗೂಡಿ ನಾವು ಇದನ್ನ ಸಕ್ಸಸ್ಫುಲ್ ಆಗಿ ಈ ಕಾರ್ಯಕ್ರಮನ ಈ ಎಲೆಕ್ಷನ್ನ ನಡೆಸ್ಕೊಡೋಣ ಅಂತ ಹೇಳಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಸಚಿವರಿಂದ ಮಾರ್ಗದರ್ಶನದಿಂದ ನಾವು ಮುಂದೆ ನಡೀತೀವಿ ಅಂದು ಅವ್ರಿಗೆಲ್ಲ ಅಭಿನಂದನೆಗಳು ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಕನ್ನಿಯರೇ, ಇವತ್ತು ಭಾರತೀಯ ಜನತಾ ಪಕ್ಷನ ಯಾಕೆ ತೊರೆದ್ವಿ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಆತ್ಮೀಯರೇ, ಇವತ್ತು ಅರಿಶಿನ ನಡವಳಿಕೆಯನ್ನು ನೋಡಿ, ಇವತ್ತು ಹಿಂದೂ ಹುಲಿ ಅಂತಂದೇಳಿ ನಮ್ಮ ತಾಲೂಕಿನಾಗೆ ಸಂಘಟನೆ ಮಾಡಿದಂಥ ನಮ್ಮಂಥ ವಾಗಿಸ್ವಾಮಿ ಅಂತಲೇ ಹೊರಗೆ ಬಂದಾರಂದ್ರೆ ನಾವು ಯಾರು ದೊಡ್ಡರಲ್ಲೇ ಇಲ್ಲ. ಇವತ್ತು ಹರೀಶ್ ಏನ್ ಮಾಡ್ತಾರಂದ್ರೆ ಒಬ್ರು ಫೋನ್ ಎತ್ತಲ್ಲ, ಇವತ್ತು ಊರಿನ ಬಗ್ಗೆ ಚಿಂತನೆ ಮಾಡಲ್ಲ. ಇವತ್ ಮಲ್ಲಣ್ಣ ಜೊತೆ ಗಲಾಟೆ ಮಾಡೋದು ನೋಡಿದ್ವಿ ದೂರ ಆಫೀಸ್ನಲ್ಲಿ. ಅವ್ರಿಗೆ ಬೇನಂದ್ರೆ ಬರೀ ಕಮಿಷನ್ ಬೇಕಷ್ಟೇ. ಇವತ್ತು ಒಂದು ತಿಂಗಳಿಂದ ನೀರಿಲ್ಲ ಹರಿಹರದಲ್ಲಿ, ಹರಿಹರದಲ್ಲಿ ಒಂದು ತಿಂಗಳು ನೀರಿಲ್ಲ. ಇವತ್ತು ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರಿಗೆ ಕರೆದು ನೀರಿನ ವ್ಯವಸ್ಥೆ ಏನು ತೊಂದರೆ ಆಗಿದೆ, ಇವತ್ತು ನಮ್ಮ ಊರಿಗೆ ನೀರು ಕೊಡೋ ವ್ಯವಸ್ಥೆ ಮಾಡಬೇಕು ಅಂತಂದೇಳಿ ಒಂದು ದಿನ ಮೀಟಿಂಗು ಮಾಡಿಲ್ಲ, ಚಿಂತನೆಯೂ ಮಾಡಿಲ್ಲ. ಆತ್ಮೀಯರೇ, ಇವತ್ತು ನಮ್ಮ ವಕೀಲರು ಪ್ರಸನ್ನ ಕುಮಾರ್ ಮನೆಗೆ ಹೋಗಿದ್ವಿ ನಾವು. ಒಂದಿನ ಹೇಳಿದ್ರು, ರಜನಿ ಇವತ್ತು ನಾ ಜೀವಂತವಾಗಿದ್ದೇನೆ ಅಂದ್ರೆ ಅದು ಮಲ್ಲಣ್ಣನ ಆಶೀರ್ವಾದ. ಮಲ್ಲಣ್ಣ ನನ್ನ ಜೀವ ಇರೋ ತನಕ ಮಲ್ಲಣ್ಣ ಯಾವ ಪಾರ್ಟಿಗಾರಿಲ್ಲ, ಅವ್ರಿಗೆ ನಾ ಓಟ್ ಕೊಡ್ತೀನಿ. ಕೋವಿಡ್ ಟೈಮ್ನಲ್ಲಿ ನನ್ನ ಜೀವ ಬಗ್ಸಿದಂಥ ವ್ಯಕ್ತಿಯಪ್ಪ ಮಲ್ಲಣ್ಣ. ಇನ್ನೊಬ್ರು ನಮ್ಮ ಮಾವ ಪರಮೇಶಪ್ಪ ಅಂತಂದೇಳಿ ಗ್ರಾಮ ಪಂಚಾಯತ್ ಮೆಂಬರ್, ಕೂಲಿ ಮಾಡ್ಕೊಂತಿದ್ದಾರೆ. ಅವರು ಹಳೆ ಕೋವಿಡ್ ಆಗಿತ್ತು, 1,75,000 ರೂಪಾಯಿ ಬಿಲ್ ಆಗಿತ್ತಂತೆ. ಹಣ ಹಿಂಗಾಗೈತಿ ನಮ್ಮ ಹಳೆಯಾಗೆ ಅಂದ್ರೆ ಒಂದು 10-20,000 ಬಿಡ್ರಿ, ಅಷ್ಟು ಬಿಟ್ಟು ಬಿಡೋದು, ನನ್ನ ಹತ್ರ ದುಡ್ಡು ಇಸ್ಕೊಬೇಡ ಅಂತ ಮಲ್ಲಣ್ಣ ಹೇಳಿದ್ರು. ಇವತ್ತು GMIT ಒಳಗೆ ನಾವು ಯಾರನ್ನಾದ್ರೂ ಬಡವರು ಕರ್ಕೊಂಡು ಹೋದ್ರೆ 10,000 ಕಮ್ಮಿ ಮಾಡು ಅಂತ ಹೇಳ್ತಾರೆ. ಆದ್ರೆ ಆ ಟಿಕೆಟ್ ಕೊಡ್ಬೇಕಾದ್ರೆ ಅವ್ನು ದೊಡ್ಡ ಮನುಷ್ಯ ಹೇಳ್ತಾನಪ್ಪ, 10,000 ಬಿಟ್ರೆ ನಮ್ಮ ಕಾಲೇಜ್ ಮಾರ್ಕೊಂಡು ಹೋಗ್ಬೇಕಾಗತಿ, ಗೌರವದಿಂದ ರೊಕ್ಕ ಕೊಟ್ಟು ಆ ಟಿಕೆಟ್ ಹೋಗಿ ಅಂತಾರೆ. ಅಂಥವ್ರ ಜೊತೆ ಬೇಡ. ದಯವಿಟ್ಟು ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಪಕ್ಷದ ಬಗ್ಗೆ ಜನರ ಬಗ್ಗೆ ಚಿಂತನೆ ಮಾಡೋಂಥ ವ್ಯಕ್ತಿ ಮಲ್ಲಣ್ಣವರು. ಯಾರೋ ಬಡವ್ರಿಗೆ ಒಂದು ಗುಳಿಗೆ ಕೊಟ್ಟು ಅವ್ರನ್ನ ಬದುಕಂಥ ಶಕ್ತಿನ ದೇವ್ರಿಗೆ ಹೆಚ್ಚಿಕೊಡ್ಲಿ. ಆತ್ಮೀಯರೇ, ಇನ್ನೊಂದು, ಪ್ರತಿ ವರ್ಷನೂ ನಮ್ಮ ಹರಿಹರ ನಗರದಲ್ಲಿ ಒಂದು ಡ್ಯಾಮ್ ಇಲ್ಲ. ದಯವಿಟ್ಟು ನೀವು ಉಸ್ತುವಾರಿ ಸಚಿವರಿದ್ದೀರಿ, ನಿಮ್ಮ ಊರಿಗೆ 2 ಕೆರೆ ಅದಾವು, ನಮಗೊಂದು ಕೆರೆ ಮಾಡಿಕೊಡ್ರಿ. ನಿಮ್ಮ ಹೆಸರು ಹೇಳಿ ಕೊನೆ ತನಕ ಹರಿಹರ ಕ್ಷೇತ್ರ ಜನ ನೀರು ಕುಡಿತಾರೆ ಅಂತಂದೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಯಾರ ಕಾರ್ಯಕರ್ತ ಇಲ್ಲ, ಭಾಗಿಸ್ವಾಮಿ ಅವರು ಅದೇ ರೀತಿ ಕಾರ್ಯಕರ್ತ ಎಲ್ಲ ಮುಖಂಡರು ಇರ್ತೀವಿ. ನಾವೆಲ್ಲರೂ ಹೇಳಿದ್ದೆ ಸಮಯ ಸಮಯಾವಕಾಶದ ಕೊರತೆ ಇದೆ, ಹಾಗಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ನಮಗೆ ಬರ್ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸಂತೋಷದಿಂದ ಇವತ್ತು ನಮ್ಮ ಹರಿಹರದಲ್ಲಿ ಸೇರ್ಪಡೆ ಆಗಿ ಮುಖ್ಯವಾಗಿ ನಮ್ಮ ಭಾಗಿಸ್ವಾಮಿ ಹೇಳ್ದಂಗೆ ಭಾಳ ಒಂದು ಉತ್ಸುಕರಾಗಿ ಒಂದು ಕೆಲಸವನ್ನು ಮಾಡಬೇಕಾಗಿ. ಈಗ ವಿಜಯನು ಮೊನ್ನೆ ಅವ್ರ ಮನೆಗೆ ಹೋದಾಗ ಸೇರ್ಕೊಂಡು ಮತ್ತೆ ಹತ್ಲಾಗ ಹೋಗಿ ಆರ ಹಾಕಿ ನಮ್ಮ ಕಾಮೇಲೆ ಬಂದರು, ಮತ್ತೀಗ ಇಲ್ಲ ಕನ್ಫ್ಯೂಸ್ ಮಾಡ್ತಾರೆ. ಅದೇ ನಮ್ಮ ಭಾಗಿಸ್ವಾಮಿ ಕ್ಯಾರಿಯರ್ಲಿಲ್ಲ, ಒಂದ್ಸತಿ ಹೇಳಿದ ಮೇಲೆ ಪಾಪ ಮಾತು ಕೊಟ್ಟಿ ಮೇಲೆ ಹಂಗೆ ಎದುರಕ್ಕೆ ಹೋಗೋಣ ಏನೇನಾಗೋ, ಅದಕ್ಕೆ ಮುಗಿದೋತ್ತ. ಈಗ ಕಣ್ಣಿ, ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನು ನೀವು ಬಿಸಿರಕ್ಕಿಂತ ನಿಮ್ಮದು, ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ವಾಗಿಸ್ವಾಮಿ ಅವರು ಹೇಳ್ದಂಗೆ ಮತ್ತು ಮತ್ತೊಬ್ಬರು ಮಾತನಾಡ್ತಿರುವಾಗ ಏನು ಹೇಳಿದರು, ಎಲ್ಲ ಜಾತಿ ಎಲ್ಲ ಜನಾಂಗವನ್ನು ಸರಿ ಸಮಾನವಾಗಿ ಕಾಡುವ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ, ಎಲ್ಲರನ್ನೂ ಸರಿ ಸಮಾನವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಸಹಿತ ವಂಸೆ. ಇವತ್ತಿನ ಈ ಸಂದರ್ಭದಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ತಿಳ್ಕೊಂಡು, ಮತ್ತು ಕಾಂಗ್ರೆಸ್ ಪಕ್ಷದ 5 ಯೋಜನೆಗಳು
ಅದ್ರ ಬಗ್ಗೆನೂ ಸಹಿತ ಎಲ್ಲರಿಗೂ ಆ ಒಂದು ತಲೆಯಲ್ಲಿ ಆ ಜ್ಞಾನವನ್ನು ಇಟ್ಕೊಂಡು ಯಾವ್ಯಾವ ರೀತಿ ಎಲ್ಲ ವರ್ಗದ ಜನರಿಗೂ ಸಹಿತ ಇದು ಯೋಜನೆಗಳು ತಲುಪಿದವು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ವರ್ಗದ ಜನರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವ ಪಕ್ಷ ಯಾವುದಾದ್ರೂ ಒಂದಿದ್ರೆ ಎಲ್ಲ ವರ್ಗದ ಜನ, ಹಿಂದೂಗಳು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಇತರೆ ಯಾವುದೇ ರೀತಿಯ ಎಲ್ಲ ವರ್ಗದ ಜನರನ್ನ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವುದು ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ತಿಳ್ಕೊಂಡು ಇದನ್ನೆಲ್ಲನ್ನು ನಾವು ಮನಗಂಡು ಸಹಿತ ಇವತ್ತು ನಮ್ಮ BJP ನನ್ನನ್ನೊಳಗಂಟೆ ಎಲ್ಲ ನಮ್ಮ ಸ್ನೇಹಿತರುಗಳು, ಇನ್ನೂ 10 ಹಲವಾರು ಜನಗಳು, ಇನ್ನೂ ಕಾರ್ಯಕರ್ತ ಬಂಧುಗಳು ಇವೆಲ್ಲ ಅಂಶಗಳನ್ನು ತಲೆಯಲ್ಲಿಟ್ಕೊಂಡು ಸೇರಿದ್ದೀವಿ. ಇವತ್ತಿನ ದಿನ ಸೇರಿ ಕಾಂಗ್ರೆಸ್ ಸಿದ್ಧಾಂತನ ಒಪ್ಪಿ ಬಂದಿರತಕ್ಕಂಥ ಎಲ್ಲ BJP JDS ಮುಖಂಡರು, ನಾನು ಜಾಸ್ತಿ ಭಾಷಣ ಮಾಡಲ್ಲ, ಮಲ್ಲಣ್ಣ ಇಷ್ಟ ಹೇಳ್ತೀನಿ, ನೀರು ಅಂತ ಎಲ್ಲ ಹೇಳಿದ್ರು. ಈಗ ಮಲ್ಲಣ್ಣವರು ಅಂದರೆ ಇದು ಅವರು ಸರ್ಕಾರದಿಂದ ಸೌಲಭ್ಯ ಕೊಡ್ತಾರೆ, ಅವ್ರು ಪರ್ಸ್ನಲ್ಲೂ ತುಂಬ ಕೊಡ್ತಾ ಇದ್ದಾರೆ. ನಮ್ಮ ಅದೇ ತಂದ ಎಷ್ಟೋ ಜನ ಫ್ರೀ ಡಯಾಲಿಸಿಸ್ ಮಾಡಿಸ್ಕೊಂತ ಇದ್ದಾರೆ, ಅದನ್ನು ಯಾರೂ ಹೇಳಲ್ಲ ಫ್ರೀ. ಆಮೇಲೆ ಮೊನ್ನೆ ಮೇಡಮ್ ಅವ್ರು ಈಗ ಹರಿಹರಕ್ಕೆ ಒಂದು ಯಾರಾದರೂ ಹಾಸ್ಪಿಟ್ಲ್ ರೆಡಿ ಇದ್ದರೆ ಒಂದು ಟೈಅಪ್ ಮಾಡ್ತೀನಿ ಡಯಾಲಿಸಿಸ್ ಫ್ರೀ ಮಾಡಲಿಕ್ಕೆ. ಹರಿಹರದಿಂದ ಬಂದು ಹೋಗ್ಲಿಕ್ಕೆ ತುಂಬ ಖರ್ಚಾಗ್ತೈತಿ, ತುಂಬ ಟೈಮ್ ತೊಗೊಳುತ್ತೆ ಅವರಿಗೆಲ್ಲ, ಪೇಷಂಟ್ಸಿಗೆ ತುಂಬ ಸುಸ್ತಾಗುತ್ತೆ ಅಂತೇಳಿ ಅದನ್ನು ಯೋಜನೆ ಒಂದು ಹಾಕ್ತಾ ಇದ್ದಾರೆ. ಸೊ ಈ ಥರ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆ ತುಂಬ ಒಂದು ಕೊಡುಗೆ ಕೊಡ್ಕೊತಾನೆ ಬಂದಿದ್ದಾರೆ. ಯಾವ ಊರುತ್ತೆ, ಮೊನ್ನೆ ನಂದಿಗುಡಿಗೆ ಹೋಗಿದ್ವಿ, ಇದು ಅಲ್ಲಿ ಆ ಊರಿಂದು ಮಲ್ಲಣ್ಣ ಫಸ್ಟ್ ಟೈಮ್ ಮಿನಿಸ್ಟರ್ 35 ಲಕ್ಷ ಹಾಕಿಕೊಟ್ಟು ಊಟದ ಹಾಲು ಕಟ್ಸಿಬಿಟ್ಟಿದ್ದಾರೆ. ಅದು ಯಾರಿಗೂ ಗೊತ್ತೇ ಇಲ್ಲ ಆಲ್ಮೋಸ್ಟ್. ಎಲ್ಲ ನಮ್ಮ ಹೊಸ ಮುಖಂಡರುಗಳಿಗೂ ಕೂಡ ಜವಾಬ್ದಾರಿಯನ್ನು ಹೆಚ್ಚಿಸಿ, ಮುಸ್ಲಿಂ ಸಮಾಜದ ಮುಖಂಡರುಗಳು, ದಲಿತ ಸಮಾಜದ ಮುಖಂಡರುಗಳು, ಎಲ್ಲ ಸಮಾಜದ ಮುಖಂಡರುಗಳನ್ನು ಸೇರಿಸಿ ಒಟ್ಟಾಗಿ ಈ ಚಕಡೆಯನ್ನು ಸಾಧಿಸಬೇಕು ಅಂತ ಕೇಳಿ ರಾಮಪ್ಪ ಅವರು ಮಾತನಾಡಬೇಕು ಅಂತ ಕೇಳ್ತೇವೆ. ಬಂದಿದ್ದ ಇವತ್ತೆಲ್ಲರೂ ಕೂಡ ನಾವು JDS BJPಗಿದ್ದೆ ಮುಂದಿನ ನಮ್ಮ ಭವಿಷ್ಯ ಸರಿ ಇರಲ್ಲ, ನಾವು ಕಾಂಗ್ರೆಸ್ ಸೇರ್ಬೇಕಂತಂದೇಳಿ ಸುಮಾರು ವಾರದಿಂದ ಕೂಡ ಅನೇಕ ಜನಗಳು ಮುಖಂಡರು, BJP JDS ಮುಖಂಡರು ಕಾಂಗ್ರೆಸ್ ಸೇರ್ತಾರೆ. ಇನ್ನೂ ಕೂಡ ಇನ್ನೊಂದು ಆಯಾ ನಾಗ ಮತ್ತು ಇನ್ನೂ ಅನೇಕ ಜನ ಸೇರ್ಪಡೆ ಆಗಂತಾರೆ. ಯಾಕಂದ್ರೆ